ಕುಂದಾನಗರಿಯಲ್ಲಿ ಕೈ ಅಭ್ಯರ್ಥಿ ಶಾಸಕ ಗಣೇಶ್ ಹುಕ್ಕೇರಿ ಬೃಹತ್ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನ ಮಾಡುತ್ತಾ ಇದ್ದಾರೆ. ಚಿಕ್ಕೋಡಿ ತಾಲೂಕಿನ ಸದಲಗಾ ಗ್ರಾಮದಲ್ಲಿ ಬೃಹತ್ ಸಮಾವೇಶ ಮಾಡುವ ಮೂಲಕ ಎದುರಾಳಿ ಪಕ್ಷಗಳಿಗೆ ನಡುಕ ಹುಟ್ಟಿಸಿದ್ದಾರೆ. ಏನೋ ಗಣೇಶ್ ಹುಕ್ಕೇರಿ ಪರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಭರ್ಜರಿ ಮತಬೇಟೆ ನಡೆಸಿದ್ದಾರೆ. ಗಣೇಶ್ ಹುಕ್ಕೇರಿಯನ್ನ ಬಹುಮತದಿಂದ ಗೆಲ್ಲಿಸಬೇಕು ಅಂತ ರಾಹುಲ್ ಗಾಂಧಿ ಮತದಾರರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಈ ವೇಳೆ ರಾಹುಲ್ ಗಾಂಧಿಗೆ ಗಣೇಶ್ ಹುಕ್ಕೇರಿ, ಕಾಂಗ್ರೆಸ್ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ, 30,000ಕ್ಕೂ ಹೆಚ್ಚು ಕೈ ಕಾರ್ಯಕರ್ತರು ಸಾಥ್ ಕೊಟ್ಟಿದ್ದಾರೆ. प्रधानमंत्री को बताना चाहिए कि वो कर्नाटक के लिए 5 साल में क्या करने जा रहे हैं. इन मुंदे प्रधानमंत्री और ಹೇಳಬೇಕು ಇನ್ನು ಮುಂದಿನ 5 ವರ್ಷಗಳಲ್ಲಿ ಕರ್ನಾಟಕದ ಜನತೆಗೋಸ್ಕರ ಅವರು ಏನು ಮಾಡಲಿದ್ದಾರೆ. पिछले 3 साल उन्होंने 40% यहाँ पे सरकार ने चोरी किया. ಕಳೆದ 3 ವರ್ಷಗಳಿಂದ ಇಲ್ಲಿ 40% ರಂತೆ ಕರ್ನಾಟಕವನ್ನ ಲೂಟಿ ಮಾಡಿದ್ದಾರೆ. ಕೋಳಿ ವಿಕಾಸ ಕಾಮ ನೀ ಕಿಯಾ, ಯಾವುದೇ ವಿಕಾಸದ ಕಾಮಗಳನ್ನು ಕಾಮಗಾರಿಯನ್ನ ಮಾಡಿಲ್ಲ. ಯುವಾವ್ ಕೆ ಲಿಯೆ, ಕಿಸಾನೋ ಕೆ ಲಿಯೆ, ಮಾತಾವ್ ಕೆ ಲಿಯೆ, ಬಹನೋ ಕೆ ಲಿಯೆ ಕುಚ್ ನೀ ಕಿಯಾ ಇನ್ನೋನೆ. ಯುವಕರಿಗೆ, ತಾಯಂದಿರಿಗೆ ಮತ್ತು ರೈತರಿಗೋಸ್ಕರ ಯಾವುದೇ ಒಂದು ಕಾರ್ಯವನ್ನು ಅವರು ಕೈಗೊಂಡಿಲ್ಲ. ಸರ್ಕಾರ ಚೋರಿ ಕಿ ಥೀ ಔರ್ ಸರ್ಕಾರ ನೇ ಸಿರ್ಫ್ ಚೋರಿ ಕಿ. ಸರ್ಕಾರ ಕಳ್ಳತನ ಮಾಡಿದೆ, ಕಳ್ಳತನವನ್ನೇ ಸರ್ಕಾರ ಮಾಡಿದೆ. ಇನ್ಕೋ 40 ನಂಬರ್ ಬಹುತ್ ಅಚ್ಚಾ ಲಗ್ತಾ ಹೈ. ಇವರಿಗೆ 40 ನಂಬರ್ ಬಹಳ ಚೆನ್ನಾಗಿ ಕಾಣ್ತಿದೆ. 4 ಸಾಲ ಇನ್ನೊಂದು ಆಪ್ 40 40 40 ಯಾರ್ ದಿಲ್ವಾಯ. 4 ವರ್ಷಗಳಿಂದ ಇವರು 40 40 40% ಗಳಂತೆ ನುಂಗಿ ನೀರು ಕುಡಿದ್ರು. ಚುನಾವ್ ಮೇ ಆಪ್ ಇನ್ಕೋ 40 ನಂಬರ್ ಯಾರ್ ದಿಲಾ ದೀಜಿಯೇ. ಇವರಿಗೆ ಹೇಳ್ತಾ ಇದೆ, ಅದರಲ್ಲಿ ಮಲ್ಲೆ ಸ್ಥಾನವನ್ನ ಗಣೇಶ್ ಹುಕ್ಕೇರಿ ಅತ್ಯಧಿಕ ಮತಗಳಿಂದ ಆರಿಸಿ ಬರ್ಬೇಕಂತ ನಿಮ್ಮಲ್ಲಿ ಕರ್ಕಳಿಂದ ವಿನಂತಿ ಮಾಡ್ಕೋತೀನಿ. ನಾ ಚುನಾವಣೆ ನಿಂತಾಗ 75,000 ಮತಗಳಿಂದ ನಾನು ಮುನ್ನಡೆಯನ್ನ ಅಂದ್ರೆ ಅಂತರದಿಂದ ನಾನು ಗೆದ್ದಿದ್ದೆ. ಇವತ್ತ ನಿಮ್ಮಲ್ಲಿ ಹುಕ್ಕೇರಿ ಪರವಾರವಾಗಿ ನಿಮಗೆ ಕೈಕಳೆದ ವಿನಂತಿ ಮಾಡ್ಕೋತೀನಿ. ಹಿಂದೆ ಏನೋ ಒಂದು ರೆಕಾರ್ಡ್ ಇತ್ತು, 1 ಲಕ್ಷ ಮತಗಳಿಂದ ಗಣೇಶ್ ಹುಕ್ಕೇರಿ ಅವರನ್ನ ಆರಿಸ್ಕೊಡ್ಬೇಕಂತ ನಿಮ್ಮಲ್ಲಿ ಕೆಳಕಡೆಯಿಂದ ವಿನಂತಿ ಮಾಡ್ಕೋತೀನಿ. ಇವತ್ತ ನಮ್ಮೆಲ್ಲರ ಮಾತಿಗೆ ಹೋಗಿ ಕೊಟ್ಟ ರಾಹುಲ್ ಜಿ ಅವರು ಇವತ್ತ ನಮ್ಮ ಸದಲಗಾ ಚಿಕ್ಕೋಡಿ ಕ್ಷೇತ್ರಕ್ಕೆ, ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಇವತ್ತೆಲ್ಲ ಬಂದಿದ್ದಾರೆ. ಅವರಿಗೆ ಇನ್ನೂ ಸಾಕಷ್ಟು ಮಾತಾಡಬೇಕಾಗಿದೆ, ಆದ್ರೆ ಹೆಚ್ಚಿನ ಸಮಯವನ್ನ ರಾಹುಲ್ ಜಿ ಅವರಿಗೆ ಮೀಸಲಿಟ್ಟ. ಯಾಕಂದ್ರೆ 2014 2019 ನಾನು ಒಬ್ಬ ಲೋಕಸಭಾ ಸದಸ್ಯನಾಗಿದ್ದೆ. ಹೇಳ್ತಾ ಇದೆ, ಅದರಲ್ಲಿ ಮಲ್ಲೆ ಸ್ಥಾನವನ್ನ ಗಣೇಶ್ ಹುಕ್ಕೇರಿ ಅತ್ಯಧಿಕ ಮತಗಳಿಂದ ಆರಿಸಿ ಬರ್ಬೇಕಂತ ನಿಮ್ಮಲ್ಲಿ ಬೃಹತ್ ಕಾರ್ಯಕ್ರಮದಲ್ಲಿ ಈಗ ತಾನೇ ವೇದಿಕೆ ಮೇಲೆ ಆಗಮಿಸಿದಂತ ನಮ್ಮ ಯುವಕರು ಹಾಗೂ ದೇಶದ ಮುಂದಿನ ಭವಿಷ್ಯದ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರಿಗೆ ತಮ್ಮೆಲ್ಲರಿಗೂ ಇಡೀ ನಾಡಿದ ಜನತೆ ಹಾಗೂ ಈ ಕ್ಷೇತ್ರದ ಇವತ್ತು ಸೇರಿದಂತ ಎಲ್ಲ ನಮ್ಮ ತಾಯಿಯಂದರಲ್ಲಿ ಅಂತಂಬರಾಗಲಿ ರೈತರ ಪರವಾಗಿ ಈ ಕಾರ್ಯಕ್ರಮ ಪರವಾಗಿ ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತ ಈ ಭಾಗದ ಹಿರಿಯರು ಸತತವಾಗಿ ಈ ಭಾಗದಲ್ಲಿ 40 ವರ್ಷ ರಾಜಕೀಯ ಅನುಭವ ಹಾಗೂ ಮೇಲ್ಮನೆ ಸದಸ್ಯರಾಗಿ ತಮ್ಮೆಲ್ಲ ನಿಮ್ಮ ಮನೆಯ ಮಗ ಆಗಿ ಸತತವಾಗಿ ಯಾರು ಸೇವಾ ಮಾಡಿದಾರಂದ್ರೆ ಸನ್ಮಾನ್ಯ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರು ಕೂಡ ನಾ ತಮ್ಮ ಪರವಾಗಿ ನಾ ಎಲ್ಲ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ನಿಪ್ಪಾಣಿ ಕ್ಷೇತ್ರದ ಅಭ್ಯರ್ಥಿ ಹಾಗೂ ಹಿರಿಯರಾದ ಸನ್ಮಾನ್ಯ ಕಾಕಾ ಸಾಹೇಬ್ ಪಾಟೀಲ್ ಅವರು ಕೂಡ ನಾ ವೇದಿಕೆ ಪರವಾಗಿ ತಮ್ಮ ಪರವಾಗಿ ನಾ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ರಾಯಬಾಗ್ ಕ್ಷೇತ್ರದ ಅಭ್ಯರ್ಥಿಯಾದ ಶ್ರೀ ಮಹಾವೀರ್ ಮೋಹಿತಿ ಅವ್ರಿಗೂ ಕೂಡ ಈ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಮಹಾರಾಷ್ಟ್ರ ಭಾಗದ ಮಾಜಿ ಮಂತ್ರಿ ಹಾಗೂ ಶಾಸಕ